ತಿಂಗಳಲ್ಲಿ ಒಂದು ಡಿ ಸಿ ಬ್ಯಾಂಕಿನ ಏನು ಸಭೆ ಇರ್ತದೆ, ರೆಗ್ಯುಲರ್ ಸಬ್ಜೆಕ್ಟ್ಸ್ ಇರ್ತವೆ, ಅದ್ರ ಬಗ್ಗೆ ಚರ್ಚೆ ಇರ್ತದೆ. ಲೋನ್ ಆಗಲಿ ಇದಾಗಲಿ ಅಥವಾ ನಮ್ಮ ನಬಾರ್ಡ್ದಿಂದ ಬಂದಂಥ ವಿಷಯಗಳಿರ್ತವೆ, ರೆಗ್ಯುಲರ್ ವಿಷಯ ಇದೆ, ರೆಗ್ಯುಲರ್ ಚರ್ಚೆ ಮಾಡಿ ಇವತ್ತು ಮೀಟಿಂಗ್ ಮುಗಿಸ್ತಾ ಇದೆ. ಅದು ನೋಡ್ಬೇಕು, ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೋ, ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಅವ್ರ ಮೇಲೆ ಅವ್ರು ಏನು ನಿರ್ಣಯ ತಗೋತಾರೋ ಅದನ್ನು ಜವಾಬ್ದಾರಿ ನಿಮ್ಮ ಹೆಗಲಿಗೆ ಹಾಕಿದ್ದಾರೆ. ಇಲ್ಲ ಇಲ್ಲ, ಜವಾಬ್ದಾರಿ ಎಲ್ಲರ ಹೆಗಲಿಗೇನೋ ಅದು ಅದು, ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕರ್ನಾಟಕ ಇರ್ಬೋದು, ಮಾನ್ ದೇಶಪಾಂಡೆ ಇರ್ಬೋದು, ದೊಡ್ಡಗೌಡರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಕೂಡ ಅದು ಮತ್ತು ಅವ್ರ ಮೇಲೆ ಕೂಡ ಅದು. ಅದನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರು ಸೇರಿ ಅದನ್ನು ಮಾಡ್ಕೊಳ್ತಾರೆ. ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡ ತರ್ತೀವಿ ಅದ್ರ ನೋಡ್ರಿ, ಇದು ಡಿ ಸಿ ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ, ಇಲ್ಲೇನು ನಾವು ರಾಜಕೀಯವಾಗಿ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತು ಮೀಟಿಂಗ್ ಮಾಡಿ ಅವರವ್ರು ಹೋಗ್ತಾರೆ ಅವ್ರ ಕೆಲಸ, ನಮ್ಮ ನಾವು ಕೆಲಸಗಳು. ಯಾವಾಗ ಕರ್ಕೊಂಡ್ಬರ್ತೀರಿ ಸರ್ ಸೌದಿ? ನೋಡ್ಬೇಕು, ಇನ್ನೂ ನೋಡ್ಬೇಕು, ನಾವು ನೋಡೋಣ ಇನ್ನು ಯಾರು ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ. ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲಿ ನಮ್ಮೊಂದು ಇನ್ನೇನು ಚರ್ಚೆ ಆಗಿಲ್ಲ, ಬರಲಿ ನಮ್ಮದು ಕೂಡ ಆಶೆ ಅದ. ನೀವು ಬಂದರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೇದಾಗ್ತದೆ, ನಮ್ಮ ಬೆಳಗಾವಿ ಜಿಲ್ಲೆ ಮಾತ್ರ ಭಾಳ ಒಳ್ಳೇದಾಗ್ತದೆ. ಇಲ್ಲ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಅಂತ ಹೇಳಿಲ್ಲ, ಯಾವಾಗಿದ್ರು ಕೂಡ ಮೀಟಿಂಗ್ ಬಂದಾಗ ಭೇಟಿ ಆಗ್ತಾರೆ. ಅದ ಬರೋದು ವಿಚಾರ ನಾವು ಕೂಡ ಕೊಟ್ಟಿದ್ದೀವಿ, ಆಹ್ವಾನ ಕೊಟ್ಟಿದ್ದೀವಿ ಅವ್ರಿಗೆ, ಯಾರಿಗಾರು ಬೇಡ. ಈಗ ಯಾಕಂದ್ರೆ ಹೊಸದಾಗಿ ಯಾರೇ ಹೊರಗೆ ಹೋಗಿದ್ರು ಕೂಡ ನಾವೆಲ್ಲರೂ ನಾವು ನಮ್ಮ ಪಕ್ಷಕ್ಕೆ ಬರಲೇ ತಿಳ್ಕೊಂಡು, ನಮ್ಮಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಯಿತು, ನಮ್ಮ ಉಳಿದ ಎಲ್ಲ ಹಿರಿಯರು ಕೂಡ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ ಎಲ್ಲರನ್ನ ಬರ್ಬೋದು ಅನ್ಸ್ತದೆ, ಯಾರು ಬರ್ಲಿಕ್ಕೆ ಅಂತಲ್ಲ. ಯಾಕಂದ್ರೆ ನಮ್ಮ ಈಗ ಭಾರತೀಯ ಜನತಾ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿದ್ದವ್ರು ಹೊರಗೆ ಎಲ್ಲಿವರೆಗೆ ಬಹುತೇಕ ನನ್ನ ಹೆಸರಾಗ ಇದೆ ಇರೋದ ಕಠಿಣ ಅನ್ಸ್ತದೆ, ಮತ್ತೆ ಅವ್ರು ಯಾವಾಗಿದ್ರು ಕೂಡ ನಮ್ಮ ಪಕ್ಷದಾಗ ಬರಲೇಬೇಕು. ಸೌದಿ ಅವರು ಚುನಾವಣೆ ಮೊದಲು ಬಂದಿದ್ದೆ ಆದರೆ ನೀವು ಸ್ವಲ್ಪ ಬೆಳಗಾವಿ ಜಿಲ್ಲೆ ಸೇರಿದ್ರೆ ಇನ್ನೂ ಸ್ವಲ್ಪ ಒಳ್ಳೇದಾಗ್ತಿತ್ತು ಇನ್ನೂ ಸ್ವಲ್ಪ ಒಳ್ಳೇದಾಗ್ಬೋದಿತ್ತು ಅಂತ ನಮಗೂ ಅಂದಾಗಿತ್ತು. ಆದರೆ ಏನದು ಏನು ಮಾಡೋಕೆ ಬರಲ್ಲ. ಏನು ಒಲವು ತೋರಿಸಿದ್ದಾರೆ ಸರ್? ಹಾಂ, ಒಲವು ತೋರಿಸ್ಬೋದು ಅಂತ ಸರ್. ನೋಡೋಣ, ಇನ್ನೇನು ಪಾಸಿಟಿವ್ ಅದಾರೆ, ಪಾಸಿಟಿವ್ ಅದಾರೆ, ಪಾಸಿಟಿವ್ ಅದಾರೆ ತಿಳ್ಕೊತ ಹೋಗೋದು ನಾವು ಬರೋವರೆಗೆ ಪಾಸಿಟಿವ್ ಅದಾರೆ. ಸರಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಬಂದವರೇ.